ಇವತ್ತು ಮೂರನೇ ಹಂತದ ಮತದಾನ ನಡೀತಾ ಇದೆ. ಒಟ್ಟಾರೆ ಎರಡನೇ ಹಂತದ ಕರ್ನಾಟಕದಲ್ಲಿ ಸೆಕೆಂಡ್ ಫೇಸ್ ಎಲೆಕ್ಷನ್ಸ್, ಇಡೀ ದೇಶದಲ್ಲಿ ಮೂರನೇ ಹಂತದ ಮತದಾನ ನಡೀತಾ ಇದೆ. ಬಹಳ ಬಹಳ ನಿರ್ಣಾಯಕವಾಗಿರ್ತಕ್ಕಂತ ಕ್ಷೇತ್ರಗಳಿರ್ತಕ್ಕಂತ ಮತ್ತು ಒಟ್ಟು ಏಳು ಫೇಸ್ಗಳಲ್ಲಿ ಈ ಹಂತ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಬಿಕಾಸ್ ಲೋಕಸಭೆಯ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾದಂತಹ ಸೀಟ್ಗಳಿಗೆ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಅದು ಗುಜರಾತ್ನ ಎಲ್ಲ 26 ಕ್ಷೇತ್ರಗಳಿಗಿರಬಹುದು, ಅಥವಾ ಕೇರಳದ 20 ಕ್ಷೇತ್ರಗಳಿಗಿರಬಹುದು, ಉತ್ತರ ಪ್ರದೇಶದ 10 ಕ್ಷೇತ್ರಗಳಿಗಿರಬಹುದು, ಹಾಗೇನೆ ಮಹಾರಾಷ್ಟ್ರದಲ್ಲಿ 14, ಕರ್ನಾಟಕದಲ್ಲಿ 14, ಹೀಗೆ ಬಹಳ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಫೇಸ್ ಇದು. ಎಸ್, ಒಟ್ಟು 15 ರಾಜ್ಯಗಳ 117 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದ್ದು, ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ದೇಶದಲ್ಲಿ ಇವತ್ತು ಮೂರನೇ ಹಂತದ ಮತದಾನ ಇವತ್ತು ನಡೀತಾ ಇದ್ದು, 15 ರಾಜ್ಯಗಳ 117 ಕ್ಷೇತ್ರಗಳಲ್ಲಿ ಚುನಾವಣೆ ಇವತ್ತು ನಡೀತಾ ಇದೆ. ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಇಂದೇ ಕಡೆ ಹಂತದ ಮತದಾನ, ಬೆಳಗ್ಗೆ 7 ಸಂಜೆ 6 ಗಂಟೆ ತನಕ ವೋಟಿಂಗ್ ನಡೆಯಲಿದ್ದು, ಈ ಎಲ್ಲ ಮತದಾನದ ರಿಸಲ್ಟ್ ಮೇ 23 ಪ್ರಕಟವಾಗಲಿದೆ. ಇನ್ನು 1 ತಿಂಗಳ ಕಾಲ ಕಾಯಬೇಕು ಈ ಒಂದು ರಿಸಲ್ಟ್ಗಾಗಿ. ಯಾರ್ಯಾರು ಅಭ್ಯರ್ಥಿಗಳ ಭವಿಷ್ಯ ಏನಾಗತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಇನ್ನು 1 ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ. ಮೇ 23 ಲೋಕಸಭಾ ಫಲಿತಾಂಶ ಕೂಡ ಪ್ರಕಟವಾಗಲಿದೆ. ಇವತ್ತು ಬೆಳಗ್ಗೆ 7 ಸಾಯಂಕಾಲ 6 ವೋಟ್ ಮಾಡಬಹುದು. ನೋಡಿ, ಕೌಂಟ್ ಡೌನ್ ಆರಂಭ ಆಗ್ತಾ ಇದೆ. ಇನ್ನೇನು 1.25 ಎಲ್ಲಾ ಕಡೆ ವೋಟಿಂಗ್ ಆರಂಭ ಆಗುತ್ತೆ. ದಯವಿಟ್ಟು ಮನೆಯಿಂದ ಹೋಗಿ ವೋಟ್ ಮಾಡಿ. ಕಳೆದ ಸಾರಿ ಕೂಡ ನಾನು ನವಿತಾ ಇದನ್ನೇ ಹೇಳಿದ್ವಿ, ಏನಂದ್ರೆ ಇವತ್ತು ಮಾಡಬೇಕಾಗಿರೋ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೆಲಸ, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ದೇವರ ಪೂಜೆ ಅಷ್ಟೇ ಪವಿತ್ರವಾಗಿರೋ ಕೆಲಸ ಏನು ಅಂತಂದ್ರೆ ಮತದಾನ ಮಾಡೋದು. ಕರ್ನಾಟಕದಲ್ಲಿ ಇವತ್ತು ಕಡೆ ಹಂತದ ಮತದಾನ ಕರ್ನಾಟಕದಲ್ಲಿ ಮುಗಿಯಿತು ಅಂತಂದ್ರೆ ಓವರ್ಆಲ್ ಎಲೆಕ್ಷನ್ಸ್ ಮುಗಿಯೋದಿಲ್ಲ, ಇನ್ನು 4 ಫೇಸ್ ಎಲೆಕ್ಷನ್ಸ್ ಬಾಕಿ ಇರುತ್ತೆ. ಹೆಸರು ಮಹಾಭಾರತದ 3 ಮತಯುದ್ಧ ಕೆಲವೇ ಕ್ಷಣಗಳಲ್ಲಿ ಶುರುವಾಗ್ತಾ ಇದೆ. ನಾವು ಆಗದಿಂದ ಹೇಳ್ತಾ ಇದ್ವಿ, ಬೆಳಗ್ಗೆ 7 ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರ ಸೇರಿದಂತೆ ಒಟ್ಟು 117 ಕ್ಷೇತ್ರಗಳಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ, ಪ್ರಮುಖ ನಾಯಕರು ಯಾರ್ಯಾರು ಇವತ್ತು ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರ ಸೇರಲಿದೆ ನೋಡೋಣ. ಎರಡು ಲೋಕಸಭೆ ಚುನಾವಣೆಯ 3 ಹಂತದ ಮತದಾನ ಇಂದು. ಒಟ್ಟು 15 ರಾಜ್ಯಗಳ 117 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನಕ್ಕೆ ಚುನಾವಣಾ ಆಯೋಗ ಸರ್ವ ಸನ್ನದ್ಧವಾಗಿದೆ. ಬೆಳಗ್ಗೆ 7 ಮತದಾನ ಶುರುವಾಗಲಿದೆ. ಯಾವ ರಾಜ್ಯದಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಚುನಾವಣೆ ಅಂತ ನೋಡೋದಾದ್ರೆ ಗುಜರಾತ್ನ 26 ಲೋಕಸಭಾ ಕ್ಷೇತ್ರಗಳಲ್ಲಿ ಏಕಕಾಲಕ್ಕೆ ಮತದಾನ ನಡೆಯಲಿದೆ. ಗಾಂಧಿನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಕ್ಕು ಚಲಾಯಿಸಲಿದ್ದಾರೆ. ಕೇರಳದ 20 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು, ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿರುವ ವಯನಾಡಿನಲ್ಲೂ ಇವತ್ತೇ ಮತದಾನ. ಇನ್ನು ಕರ್ನಾಟಕದ 14 ಕ್ಷೇತ್ರಗಳಲ್ಲಿ, ಮಹಾರಾಷ್ಟ್ರದ 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಉತ್ತರ ಪ್ರದೇಶದ 10, ಛತ್ತೀಸ್ಗಢದ 7, ಪಶ್ಚಿಮ ಬಂಗಾಳ, ಬಿಹಾರದ 5 ಕ್ಷೇತ್ರಗಳಲ್ಲಿ ಮತದಾನ ನಡೆದ್ರೆ, ಅಸ್ಸಾಂನ 4 ಕ್ಷೇತ್ರ, ಗೋವಾದ 2 ಕ್ಷೇತ್ರದಲ್ಲಿ ವೋಟಿಂಗ್ ಆಗುತ್ತೆ. ಉಳಿದಂತೆ ದಾದ್ರಾ ಹವೇಲಿ, ದಿಯು ದಮನ್, ಜಮ್ಮು ಕಾಶ್ಮೀರದ 1 ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ. ಕಾನೂನು ಸುವ್ಯವಸ್ಥೆಯ ತೊಡಕಿನಿಂದಾಗಿ ಮುಂದೂಡಿದ ತ್ರಿಪುರಾ ರಾಜ್ಯದ ಪೂರ್ವ ತ್ರಿಪುರಾ ಕ್ಷೇತ್ರಕ್ಕೂ ಇವತ್ತೇ ಚುನಾವಣೆ. 3 ಹಂತದ ಮತದಾನಕ್ಕೆ ಆಯೋಗ ಸಕಲ ಸಿದ್ಧವಾಗಿದ್ದು, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಲಂಕಾದಲ್ಲಿನ ದಾಳಿ ಹಿನ್ನೆಲೆಯಲ್ಲಿ ದೇಶದ ಎಲ್ಲಾ ಕಡೆ ಇನ್ನಷ್ಟು ಭದ್ರತೆ ಹೆಚ್ಚಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್.